ಮೊದಲನೇದಾಗಿ ಕಾಟೇರ ಇದೇ ವರ್ಷ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ನವೆಂಬರ್ 29ಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ. ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳು ಅಷ್ಟಿದೆ ಸಾಕಾಗತ್ತಾ, ನೀವು ಪಿಕ್ಚರ್ ರೆಡಿ ಇದೆಯಾ, ಇನ್ನೊಂದು ಮತ್ತೊಂದು ಈ ಥರದ್ದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತಂದ್ಬಿಟ್ಟು ಅಂತ. ನಾನು ಫಸ್ಟ್ ಅಂದ್ಕೊಂಡಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು, ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಲೇ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ. ನನಗೆ ಈ ಸ್ಕ್ರಿಪ್ಟ್ ನಾನು ಪ್ರತಿಯೊಂದು ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ, ಯಾಕೆಂದರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ, ಅವ್ರು ಎಮೋಟ್ ಮಾಡಿದ್ರೆ ಎಮೋಷನ್ಸ್ ಇಲ್ಲ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರೊಂದು ಒಂದು ವಿಶಾಲ ಸಮುದ್ರ ಇದ್ದಂಗೆ, ನಾವು ನಮ್ಮ ಬುಕ್ಸಲ್ಲಿ ಎಷ್ಟು ಇಟ್ಕೊಳಕ್ಕಾಗತ್ತೆ ಅನ್ನೋ ನಮ್ಮ ಕೆಪಾಸಿಟಿ. ಸೊ ನಾವು ಬರ್ಕೋಬೇಕಾದ್ರೆ ನಮ್ದು ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ. ಸೊ ಪ್ರತಿ ಸತಿ ನಾನು ಏನಾದ್ರು ಬರೀಬೇಕು ಅಂದ್ರೆ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ, ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ. ಆ್ಯಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರೆದ್ಮೇಲೆ ಸಾರ್ಗೆ ಹೇಳೋಕ್ಕಿಂತ ಮುಂಚೆನೇ ನಮ್ಗೆ ಒಂದು ಸತಿ ಯೋಚನೆ, ಇದೇನು ಈ ಥರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದ್ದೀವಿ ಸಾರ್ಗೆ, ಹೆಂಗೆ ಜಡೇಶ್ ಇದು ಏನ್ ಅನ್ಕೊಂಡ್ಬಿಡ್ತಾರೆ, ಇವನೇ ಹಿಂಗೆ ಯೋಚನೆ ಮಾಡ್ತೀಯಾ ನಮಗೆ ಅಂತ ಅವ್ರೇನೋ ಹಂಗೆ ಅನ್ಕೊಂಡ್ಬಿಡ್ತಾರೆ. ಎಷ್ಟೊಂದು ನಮ್ಮ ತಲೆಯಲ್ಲಿ ವಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು, ಬಟ್ ಏನೋ ಒಂದು ಧೈರ್ಯ ನನಗೆ, ಸರಿ ಆಯ್ತು ಹೋಗಿ ಕತೆ ಹೇಳೋಣ. ಯಾಕಂದ್ರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಜರ್ನಿ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು, ಹಗ್ಗದ ಮೇಲೆ ನಡೆಯೋಕ್ಕೆ ಶುರು ಆಗಿದ್ದು. ಫಸ್ಟ್ ಹೆಜ್ಜೆ ಇಡ್ಬೇಕಾದ್ರೆ ಭಯ ಆಯಿತು, ಸೆಕೆಂಡ್ ಹೆಜ್ಜೆ, ಮೂರನೇ ಹೆಜ್ಜೆ, ಹಿಂಗೆ ಹೋಗ್ತಾ ಇದ್ದೀನಿ ಆರಾಮ ನಡೀತಾ ಇದ್ದಿಲ್ಲ ನಾನು, ಏನು ಇಷ್ಟು ಈಸಿ ಆಗಿದೆಯಲ್ಲ ಅಂತ ಅನ್ಸೋಕ್ಕೆ ಶುರು ಆಗಿತ್ತು. ಒಂದು ಅರ್ಧ ದಾರಿಗೆ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಯಾಕೆ ನಾನೇನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದರೆ, ನನಗೊಂದು ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕಡೆ ರಾಕ್ಲೈನ್ ಸರ್ ಕೈ ಹಿಡ್ಕೊಂಡಿದ್ದಾರೆ. ಸೊ ಅಷ್ಟು ಈಸಿಯಾಗಿ ನನ್ನನ್ನು ಈ ರೂಟಲ್ಲಿ ಕರ್ಕೊಂಬಂದರು. ಆ್ಯಂಡ್ ಹಗ್ಗದಿಂದ ಎಲ್ಲೋ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶನ್ ಥರ ನನ್ನ ಇಡೀ ತಂಡ ಒಂದು ಸೇಫ್ಟಿಲಿತ್ತು. ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಬಂದ್ವಿ ನಾವು. ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್, ಹಂಗಿತ್ತು, ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸಿನಿಮಾನು ಅಲ್ಲ ನೀವು, ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ, 14ನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ. ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು. ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೆ ಹೇಳ್ದಿರೋ ಒಂದು ಸರ್ಪ್ರೈಸ್ ಆ ಟ್ರೈಲರ್ನಲ್ಲಿ ಇದೆ. ಸೊ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನು ಸರ್ಪ್ರೈಸು, ಈ ಸಿನಿಮಾ ಏನು ಹೇಳಿದ್ದೀವಿ ನಾವು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ 16th ಟ್ರೈಲರ್ ಲಾಂಚ್ ಆಗುತ್ತೆ. ಆ್ಯಂಡ್ ನನ್ನ ಮೈನ್ ಇಬ್ಬರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಅವರಿಬ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ. ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ, ಅದು ಫೈನಲ್ ಕಲೆಕ್ಷನ್ಸು ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದರಾಬಾದಲ್ಲಿ ವರ್ಕ್ ನಡೀತಾ ಇತ್ತು. ಸೊ ಅವರಿಬ್ರು ಅಲ್ಲಿದ್ದಾರೆ, ಅವರಿಬ್ಬರು ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಇವತ್ತು ಈ ಸಿನಿಮಾಗೆ ಇವೆರಡು ಸಾಂಗ್ ರಿಲೀಸ್ ಆಗಿದೆ, ಸೊ ಅದೊಂದು ಇನ್ವಿಟೇಷನ್ ಥರ ಇದೆ. ಅಷ್ಟು ದುಡ್ಡು ಸಕ್ಸಸ್ ಆಗಿ ಅಷ್ಟು ಜನ ಇಷ್ಟಪಡ್ತೀರಿ ನನಗೆ, ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು, ಇಷ್ಟು ಬ್ಯೂಟಿಫುಲ್ ಲಿರಿಕ್ಸು, ನಾವು ಮತ್ತೆ ಈ ಥರದ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಲಿರಿಕ್ಸ್ಗಳಾಗಿರ್ಬೋದು, ಎಮೋಷನ್ಸು ಈ ಥರ ಕೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂತ. ಸೊ ಅದಷ್ಟು ಕ್ರೆಡಿಟ್ಟು ಹರಿ ಸರ್ಗೆ ಹೋಗುತ್ತೆ, ಚೇತನ್ ಕುಮಾರ್ ಲಿರಿಕ್ಸ್ ಬರೋ ಚೇತನ್ ಕುಮಾರ್ ಆಗಿರಲಿ, ನಾಗೇಂದ್ರ ಪ್ರಸಾದ್ ಸರ್ಗೆ ಆಗಿರಲಿ, ಸಿಂಗರ್ಸ್ಗೆ, ಅವ್ರಿಗೆ ಹೋಗುತ್ತೆ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ. ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಲಿರಿಕಲ್ ವಿಡಿಯೋಯಿಂದ ಆಗಿರ್ಬೋದು, ಬಟ್ ಅಗೇನ್ ಟ್ರೈಲರ್ ಇನ್ನೂ ಒಂದು ಕಂಟೆಂಟ್ಸ್ಗಳು ಬರುತ್ತೆ. ಟೋಟಲ್ ನಾವು 29 ತನಕ ಫುಲ್ ಪ್ಯಾಕ್ ಕಾಂಟೆಂಟ್ಸ್ನೇ ಕೊಡ್ತಾ ಬರ್ತೀವಿ. ಆ್ಯಂಡ್ ಒಂದಂತೂ ನಾನು ಧೈರ್ಯವಾಗಿ ಹೇಳ್ಬೋದು, ಈ ಸಿನಿಮಾ ಒಂದು ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ. ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಕನ್ನಡದಲ್ಲಿ ಈ ಥರದ ಒಂದು ಸಿನಿಮಾ, ಈ ಥರದ ಒಂದು ಪ್ರಯತ್ನ, ಈ ಥರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ. ಯಾಕಂತಂದರೆ ಶ್ರುತಿ ಮೇಡಮ್ ಅವಲೇ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸು ಇನ್ನೊಂದು ಅಂತ, ನಾನು ಯಾಕಂದರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗಲೂ ಬಸ್ ನೀವು 55 ಸಿನಿಮಾ ಅಂತ ಲೆಕ್ಕ ಹಾಕಿ, ಒಂದೊಂದು ಸಿನಿಮಾದಲ್ಲಿ ನಾಲ್ಕು ಫೈಟ್ ಅಂತ ಹಾಕಿದ್ರು ನೀವು ಯಾವುದು ಫೈಟ್ ಮಾಡೋಕ್ಕಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಒಂದು ಫೈಟ್ ನಡೀತಾ ಇರ್ಬೇಕಷ್ಟೇ. ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ, ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರಿಹರ್ಸಲ್ಲೇ ಮಾಡಲ್ವಂತೆ, ಈಗ ನೋಡ್ತಾ ಕೂತಿರ್ತಾರೆ, ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರು ಹಂಗೇನಿಲ್ಲ ಬಂದು ಟೇಕ್ ಮಾಡಿಬಿಡ್ತಾರೆ ಅಂತ ಕೇಳಿದ್ದೆ. ಸೇಮ್ ನಾನು ದರ್ಶನ್ ಸರಲ್ಲಿ ನೋಡಿರೋದು ಫೈಟ್ ನಡಿಬೇಕಾದ್ರೆ ಹಿಂಗೆ ಕೂತಿರ್ತಾರೆ, ಅಲ್ಲೊಂದಷ್ಟು ಕ್ರೇನು ಗೀನು ಡಿಸ್ಟರ್ಬೆನ್ಸು ಏನಾದ್ರು ಇರಲಿ,
ಯಾರೋ ನಮ್ಮ ಅಸ್ಟೆಂಡೇಟರ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದ್ರೆ ಟೇಕ್ ಮಾಡ ಅಂತ ನಾನು ಬಸ್ ಒಂದು ನೋಡ ನಿಮ್ ಬಾ ಮೊನ್ನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಅವರೇ ಒಂದು 90% ಒಂದು ಮಾಡಿರ್ತಾರೆ, ಇವ್ರು ಪಕ್ಕ 100% ಮಾಡ್ಬಿಟ್ಟು ಅದ್ ಬರ್ತಾರೆ. ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡ್ಬೇಕಾದ್ರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೋರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೆಂಗಾಗೋಯ್ತು ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಸ್ಟೆಂಟ್ ಏನೋ ಹಿಂಗ್ ಸರಿ ಮಾಡ್ತಾರಲ್ಲ ನಾನು ನಿನ್ನ ಸರ್ ಸರಿ ಆಗ್ತಿಲ್ಲ ಇಲ್ಲ ದರ್ಶನ್ ಸರ್ ಚೇಸ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೇಂಜಿಗೆ ಅಂದ್ರೆ ಅವರಷ್ಟು ಅಲ್ಲಿ ತೆಲುಗು ತಮಿಳು ಹಿಂದಿಲೆಲ್ಲ ಮಾಡಿದಂತ ದೊಡ್ಡ ಮಾಸ್ಟರ್ ಅವರು. ಸೊ ಹೆಂಗೆ ಅಂತಂದ್ರೆ ಅವರೇ ಒಂದು ಚಿಕ್ಕ ಡೌಟ್ ಅಲ್ಲಿ ಇದ್ರು ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂಬಂದು ಸರ್ ಸರ್ ಅಂತಾನೆ ಹಂಗ ಆಗಿರೋದು. ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನೂ ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್. ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿದ್ರೆ ಸಕ್ಸಸ್ ಅಲ್ಲ, ನಾವುಗಳು ಹೊಸಬ್ರು ನಮಗೆ ಸಕ್ಸಸ್ಸು ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ. ಅದು ಅವಿ ಸರ್ ಆಗಿರ್ಬೋದು, ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಇವರು ಪದ್ಮವಸಂತಿ ಮೇಡಮ್, ಬಿರಾದರ್ ಸರ್, ಇವರೆಲ್ಲ ನೋಡಿದ್ರೆ ಸಕ್ಸಸ್ ಅಲ್ಲ, ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆಟ್ ಸರ್. ಬಟ್ ಅವ್ರಗಡೆ ಅದ್ರ ಬಗ್ಗೆ ಹೇಳ್ತಾರೆ, ಅವ್ರಗಡೆ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೇನೆ ಅವ್ರೆಲ್ಲರಿಗೂ ಅದು ಮಾತಾಡಿಸ್ತಾ ಇದೆ. ಸೊ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು, ಈ ಸಿನಿಮಾ 30 ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ, ಬೇರೆ ಫಿಲ್ಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ, ಅದು ಯಾವುದು ನನ್ನ ತಲೆಯಲ್ಲಂತೂ ಇಲ್ಲ. ನಾನು ರಾಕ್ಲೈನ್ ಸರ್ ಕೇಳಿದ ಅವ್ರು ಹೇಳಿದೊಂದೇ, ಅಮ್ಮ ಈ ವರ್ಷ ಎಂಡಲ್ಲಿ ಕನ್ನಡದೊಂದು ಒಳ್ಳೆ ಸಿನಿಮಾ ದೊಡ್ಡ ಹಿಟ್ ಆಗತ್ತಮ್ಮ, ಅದು ಆಗ್ಬೇಕು ನಮಗೆ, ನೀ ತಲೆ ಕೆಡ್ಸ್ಕೋಬೇಡದನ್ನೆಲ್ಲ, ಈ ಸಿನಿಮಾ ನೀನು 29 ನಾವು ರಿಲೀಸ್ ಮಾಡೋಣ, ನಾನೆಲ್ಲ ಸಪೋರ್ಟ್ ನೀನು ಇದ್ಕೋತೀನಿ ಅಂತಂದ್ರು. ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ. ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು, ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಕಿಗೆ ಬರಬೇಕು ಅನ್ನೋ ಥರದ್ದು ಒಂದು ಕಾಂಟೆಂಟ್ ಮಾಡಿದ್ದೀವಿ ಅನ್ನೋ ನಮಗೆ ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ December 29th ಈ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬೋದು. ಆ್ಯಂಡ್ ಒನ್ಸ್ ಅಗೇನ್ ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು.